ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇಸ್ಮಾರ್ಟ್ ರಜನಿ. ಇವತ್ತಿನ ವಿಡಿಯೋದಲ್ಲಿ ಚುರ್ಮುರಿ ಅಥವಾ ಮಸಾಲ ಮಂಡಕ್ಕಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಚಿಕ್ಕವಳಿರಬೇಕಾದ್ರೆ ಈ ರೀತಿ ನಮ್ಮ ಊರಲ್ಲಿ ಮಾಡ್ತಾಯಿದ್ರು, ಸ್ಪೆಷಲ್ಲಾಗೇ ಮಾಡ್ತಾಯಿದ್ರು. ತುಂಬ ತುಂಬ ಟೇಸ್ಟಿಯಾಗಿರ್ತಾ ಇತ್ತು. ಅದು ಈಗಲೂ ನನಗೆ ನೆನಪು ಬರುತ್ತೆ, ಅಷ್ಟು ಚೆನ್ನಾಗಿರ್ತಾ ಇತ್ತು. ಅದೇ ರೀತಿ ನಾನು ಇವತ್ತು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಟೀ ಟೈಮಲ್ಲಿ ಸೂಪರಾಗಿರುತ್ತೆ ಈ ರೀತಿ ಮಾಡಿಕೊಟ್ರೆ. ಮಸಾಲೆ ಮಂಡಕ್ಕಿ ಮಾಡೋದಕ್ಕೆ 2 ಕಪ್ಪು ಖಾರ ಮಂಡಕ್ಕಿ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಮಂಡಕ್ಕಿನೂ ನೀವು ತಗೋಬೋದು. 1 ಮೊಟ್ಟೆ ತೊಗೊಂಡಿದ್ದೀನಿ ಬಾಯ್ಲ್ ಮಾಡಿರೋದು. 1 ಟೊಮೆಟೊ, ಚಾಟ್ ಮಸಾಲ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಮಿಕ್ಸ್ಚರು 1/2 ಕಪ್ಪು, 1 ಕ್ಯಾರೆಟು, 1 ಈರುಳ್ಳಿ ತೊಗೊಂಡಿದ್ದೀನಿ. ಈಗ 2 ಕಪ್ ಖಾರ ಮಂಡಕ್ಕಿ. ಇದು ಹೇಗೆ ಮಾಡೋದು ಅಂತ ನಾನು ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕಾದರೆ ನೀವು ಮಾಡಿ ಹರಿತಿ. 1 ಈರುಳ್ಳಿ ಕಟ್ ಮಾಡಿರೋದು, ಚಿಕ್ಕದಾಗಿ ಕಟ್ ಮಾಡಿರೋದು. 1 ತುರಿದಿರುವಂತಹ ಕ್ಯಾರೆಟ್ ಹಾಕಬೇಕು. ಹಾಗೆ 1 ಸ್ಪೂನು ಹಸಿ ಮೆಣಸಿನ್ಕಾಯಿ, 1 ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೆಟೊ, 1 ಮೊಟ್ಟೆ. ಇದು ಯೆಲ್ಲೋ ಕಲರ್ ಇರುತ್ತಲ್ವ ಮೊಟ್ಟೆಯಲ್ಲಿ, ಅದನ್ನು ಹಾಕಬೇಡಿ, ಚೆನ್ನಾಗಿರೋದಿಲ್ಲ. ಓನ್ಲಿ ವೈಟ್ ಮಾತ್ರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ 1/2 ಕಪ್ಪು ಮಿಕ್ಸ್ಚರು, ಚಾಟ್ ಮಸಾಲ. ಚಾಟ್ ಮಸಾಲಗೆ ಬದಲಾಗಿ ನಿಂಬೆಹಣ್ಣು ಜ್ಯೂಸು ಸಹ ನೀವು ಹಾಕಬಹುದು. ಇದು ಕೊತ್ತಂಬರಿ ಸೊಪ್ಪು, ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಮಿಕ್ಸ್ಚರಲ್ಲೂ ಸಾಲ್ಟ್ ಇರುತ್ತೆ, ಖಾರ ಮಂಡಕ್ಕಿಯಲ್ಲೂ ಸಾಲ್ಟ್ ಇರುತ್ತೆ, ಆದ್ದರಿಂದ ನೋಡಿಕೊಂಡು ಹಾಕಬೇಕಾಗುತ್ತೆ. ಈಗ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡೋದಕ್ಕೆ ಬೌಲು ತುಂಬ ಚಿಕ್ಕದಾಗಿದೆ, ಆದ್ದರಿಂದ ಬೇರೊಂದು ಬೌಲ್ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ ಕಡಲೆ ಬೀಜನೂ ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅಷ್ಟೇ ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ತುಂಬ ಸಿಂಪಲ್ಲಾಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟಲ್ಲೇ ಈಸಿಯಾಗಿ ಮಾಡ್ಬೋದು ಇದನ್ನು ಈ ರೀತಿ. ಅಷ್ಟೇ ನೋಡಿ, ರೆಡಿಯಾಗಿದೆ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ಮಾಡಿದ್ರೆ. ಅದು ಟೀ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೀ ಜೊತೆಗೆ. ಇದ್ರ ಜೊತೆಗೆ ನಮ್ಮೂರಲ್ಲಾದರೆ ಮಿರ್ಚಿ ಬಜ್ಜಿ, ಇಲ್ಲ ಅಂದರೆ ಆನಿಯನ್ ಪಕೋಡ ಕೊಡ್ತಾರೆ ತಿನ್ನೋದಕ್ಕೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಒಂದ್ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಈ ರೆಸಿಪಿಗೆ ನೀವು ಫಿದಾ ಆಗೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಕ್ವಿಕ್ ಆ್ಯಂಡ್ ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಇಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಗಂಟೆ ಸಿಂಬಲ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.